ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವಾಗ ನೀಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಜಾತ್ರೆ ಎಲ್ಲ ಮುಗೀತು. ಸೊ ಆ್ಯಕ್ಚುಲಿ ನೀಟಿಗೆ ಹೋಗಿದ್ದು ರೀಸನ್ನು ನಾಮಕರಣ ಇತ್ತು, ಹಾಗಾಗಿ ಹೋಗಿದ್ವಿ. ಸೊ ನಾಮಕರಣ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಬ್ಲಾಗಲ್ಲಿ ನೋಡ್ಕೊಂಬರೋತ್ತೆ. ಬಟ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್. ಸೊ ನಾನು ನೇಟಿವ್ ಹೋಗೋದು ಏನಾದರೂ ರೀಸನ್ ಇದ್ದರೆ ಮಾತ್ರ, ವಿದೌಟ್ ರೀಸನ್ ನಾನು ಊರಿಗೆ ಹೋಗೋದೇ ಇಲ್ಲ. ಸೊ ಇಲ್ಲೇ ಇರ್ತೀನಿ. ಹಾಗೆ ಇವಾಗ ಕೂಡ ಅಷ್ಟೇ, ನಾಮಕರಣ ಇತ್ತು, ಫಂಕ್ಷನ್ಸ್ ಇತ್ತು, ಹಾಗಾಗಿ ನಾನು ನೇಟಿವ್ ಬಂದಿದ್ದು. ಜಾತ್ರೆ ಅಂತ ಏನು ಸ್ಪೆಸಿಫಿಕ್ ಆಗಿ ಜಾತ್ರೆಗೆ ಅಂತ ಏನು ಬರಲಿಲ್ಲ. ಸೊ ನಾಮಕರಣ ಇತ್ತು, ಹಾಗಾಗಿ ಬಂದಿದ್ವಿ. ಈಗ ನಾಳೆ ನಾಮಕರಣ ಇದೆ, ಹಾಗಾಗಿ ಪ್ರಿಪ್ರೇಷನ್ ಎಲ್ಲ ಮನೇಲಿ ನಡೀತಾ ಇದೆ. ಸೊ ನೋಡಿ, ಎಲ್ಲರೂ ಅವ್ರದ್ದೇ ಆದ ಕೆಲಸ ಮಾಡ್ತಾ ಇದ್ದಾರೆ ಸಪ್ರೇಟಾಗಿ ಕೆಲವೊಂದು. ಹಾಗೆ ಡೆಕೋರೇಷನ್ ಎಲ್ಲ ಕರೆಸಿದ್ರು, ಹಾಗಾಗಿ ಡೆಕೋರೇಷನ್ ಎಲ್ಲ ಮಾಡಿ ಹೋಗಿದ್ರು ಬೆಳಗ್ಗೆನೆ. ಓ, ಈ ರೀತಿ ಡೆಕೋರೇಷನ್ ಎಲ್ಲ ಆಗಿದೆ. ಇನ್ನೇನು ನಾಮಕರಣ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಾಗೆ ಸೊ ಅವ್ರು ಕೂಡ ಬರ್ತಾರೆ. ಹಾಗೆ ನಾವು ನಾಮಕರಣ ಮುಗಿಸ್ಕೊಂಡು ನೆಕ್ಸ್ಟ್ ಅಂದರೆ ಇವತ್ತೇ ಅಥವಾ ನಾಳೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾಯಂಕಾಲ ಅಷ್ಟರಲ್ಲಿ ಮುಗಿತ್ತು ಅಂತಂದರೆ ಬೇಗನೆ ಇವತ್ತೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾಮಕರಣಕ್ಕೆ ಎಲ್ಲ ರೆಡಿಯಾಗಿದೆ ಇವಾಗ. ಸೊ ಇವಾಗ ಅದಕ್ಕಿಂತ ಮುಂಚೆ ಗಂಗೆ ಪೂಜೆ ಎಲ್ಲ ಮಾಡಬೇಕಲ್ವಾ, ಹಾಗಾಗಿ ನಾವಿವಾಗ ಇಲ್ಲಿ ಹತ್ತಿರದಲ್ಲೇ ನಮ್ಮನೆ ಹತ್ತಿರದಲ್ಲಿರೋ ಒಂದು ಇದೇನು ಟ್ಯಾಂಕ್ ಇದೆಯಲ್ಲ, ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲೇ ನಾವು ಗಂಗೆ ಪೂಜೆ ಮಾಡಿ ಅದಾದಮೇಲೆ ಅಲ್ಲಿಂದ ಒಂದು ನೀರು ತಗೊಂಡು ಬರ್ತೀವಿ ಇವಾಗ, ಅಂದರೆ ಗಂಗಾ ಜಲ. ನಾನು ಮತ್ತು ನನ್ನ ತಂಗಿ ಇಬ್ಬರೂ ಏನು ನೀರು ತೊಗೊಂಡು ಬರ್ತೀವಿ, ಈ ಗಂಗೆನ ತೊಗೊಂಡು ಬರ್ತೀವಿ. ಆ್ಯಂಡ್ ಇಲ್ಲಿ ಹೇಳಬೇಕು ಅಂತಂದರೆ, ಸೊ ನಮ್ಮ ಹತ್ರ ಇಲ್ಲಿ ಈ ಪೂಜೆಗೆ ತಾಮ್ರದ ಕೊಡ ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ತಾಮ್ರದ ಕೊಡ ಇಲ್ಲ, ಅಷ್ಟೊಂದು ತುಂಬ ದೊಡ್ಡದಾಗಿದೆ, ಇಲ್ಲಾಂದರೆ ಚಿಕ್ಕದಾಗಂತೂ ಇಲ್ಲ. ಹಾಗಾಗಿ ಇಲ್ಲಿ ಏನು ಕಳಸ ಇದೆಯಲ್ಲ ಅದನ್ನು ಪೂಜೆ ಮಾಡಿಬಿಟ್ಟು ಅದರಲ್ಲೇ ಗಂಗೆ ನೀರನ್ನು ತೊಗೊಂಡ್ಬರ್ತೀವಿ. ಹಾಗೆ ಇಲ್ಲಿ ಕಾಡಿಗೆ ಕೂಡ ಹಚ್ಕೊತಾ ಇದ್ದೀವಿ. ಇಲ್ಲಿ ಗಂಗೆಗೆ ಉಡಿಯೆಲ್ಲ ತುಂಬ್ತಾ ಇದ್ದಾರೆ. ಅದಾದಮೇಲೆ ಇದು ನೀರೆಲ್ಲ ಹೊತ್ಕೊಂಡು ಮನೆಗೆ ಹೋಗ್ಬೇಕಷ್ಟೆ. ಇಲ್ಲಿ ಗಂಗೆ ಪೂಜೆ ಆದಮೇಲೆ ಇಲ್ಲಿ ಏನೋ ಮಂಗಳಾರತಿ ಎಲ್ಲ ಮಾಡ್ತಾ ಇದ್ದಾಳೆ ನಮ್ಮ ಆಂಟಿ. ಸೊ ಇಲ್ಲಿ 5 ಕಲ್ಲುಗಳನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚು, ಅದಕ್ಕೆ ಉಡಿ ತುಂಬಿ, ಸೊ ಅದೇ ಗಂಗೆ ಅಂತ ಅಂದ್ಕೊಂಡು ಉಡಿ ತುಂಬಿ ಹಾಗೆ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಈ ಪೂಜೆ ಮುಗಿದು ಇನ್ನೇನೆಲ್ಲ ಇದನ್ನು ಮನೆಗೆ ತೊಗೊಂಡು ಹೋಗಬೇಕು. ಸೊ ಮನೆಯಲ್ಲಿ ನಮ್ಮ ಅತ್ತಿಗೆ ಅವರು ಇಳಿಸ್ಕೊತಾರೆ ಕೊಡನ. ಉಲ್ಟಾ ಬಂದಿನ ಸರ್ಗ ನವೀನ್ ಅವ್ರ ಹೆಸರು ಹೇಳ್ತೀನಿ, ಸತ್ತಿನ ಅತ್ತೆಗೆ ಹೇಳ್ರಿ. ಅತ್ತೆ ಹೇಳ್ರಿ. ಶಾಲೆ ಹಾಕಿ ತಳ ಹಂಗಾಯ್ತು ಇದಕ್ಕ ಹಾಕದನ ಸೆರಗ. ಹಾಡ್ಕೊ ಕೈ ಸೆರಗ ಇದು ಬಿಡಬಾರ್ದು ನೋಡ್ ಒಟ್ಟ ಹುಡಿ ಬರ್ರಿ. ಒಂದ್ ನೀವು ಹೊತ್ಕೋ ಕ್ಯಾಪ್ಚರ್ ಮಾಡ್ತೀನಿ ಅದು.
ಸಂಸಾರ ಕಾಕು ಗುಣಗಳಿಗೆ ಆಗಿರಲಿ ದೂರ ಸಾಕು ಎರಡು ಉಳಿಯಲಿಲ್ಲ ತೀರ ಈಗ ಏಕತ್ಮನಲ್ಲಿ ನಿರಂಕಾರ ಜೋ 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 ಎನ್ನ ಜ್ಯೋತಿಯ ಕಂದ ಇದರೆ ತೂಕಕ್ಕೆ ಸರಿಪಾದವ ಹೀಗೆ ಸಾಗಿ ಸದ್ಗುರು ಭಿನ್ನ ಪ್ರೇಮ ಪಡೆದವ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ನೇಮಿಂಗ್ ಸೆರೆಮನಿ ಮುಗೀತು, ನಾಮಕರಣ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಇನ್ನೇನೆಲ್ಲ ಇನ್ನೇನು ಊರಿಗೆ ಹೋಗಬೇಕು. ಸೊ ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ತಾಯಿದ್ದಾರೆ. ಆ್ಯಂಡ್ ಇವಾಗ ನಾವೇನು ಗಿಫ್ಟ್ ತಂದಿದ್ವಿ ಅದನ್ನೆಲ್ಲ ಕೊಟ್ವಿ, ಆ್ಯಂಡ್ ಡ್ರೆಸ್ಸಸ್ ಕೂಡ ಕೊಟ್ವಿ. ಆ್ಯಂಡ್ ಇವಾಗ ನಮ್ಮ ಅಜ್ಜಿ ಎಲ್ಲ ಊರಿಗೆ ಹೋದರು. ಇವಾಗ ನಮ್ಮ ಸರ್ದಿ ನಾವು ಹೋಗ್ತಾಯಿದ್ವಿ ಸಾಯಂಕಾಲ ಅಷ್ಟರೊಳಗೆ, 5 ಗಂಟೆ ಇಲ್ಲ 6 ಗಂಟೆ ಆಗಿತ್ತು. ಸೊ ಇವಾಗ ನಮ್ಮ ಊರಿಗೆ ಹೋಗ್ತಾಯಿದ್ವಿ ವಾಪಸ್ಸು, ಮತ್ತು ನೆಕ್ಸ್ಟ್ ಆಫೀಸ್ಗೆ ಹೋಗ್ಬೇಕಲ್ವ, ಹಾಗಾಗಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗಿದ್ದು ನೇಮಿಂಗ್ ಸೆರೆಮನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.